ಶಿವಣ್ಣ ಸಿನಿಮಾಗೆ ಅಂದ್ರೆ ರಿಯೋ ಹಿಂದಿನ ದಿನ ರಿಲೀಸ್ ಆದಂತೆ ಒಂದು ಬೇರೆ ಭಾಷೆ ಸಿನಿಮಾಗೆ ಅತಿ ಹೆಚ್ಚು ಥಿಯೇಟರ್ ಸಿಗುತ್ತೆ. ನಮ್ಮ ಕನ್ನಡ ಸಿನಿಮಾಗೆ, ಅದು ನಮ್ಮ ಕನ್ನಡದ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಕಡಿಮೆ ಥಿಯೇಟರ್ ಸಿಗುತ್ತೆ. ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತೀನಿ ಅಂದ್ರೆ, ನೀವೊಬ್ರು ದೊಡ್ಡ ನಿರ್ಮಾಪಕರಾಗಿ ವಿತರಕರಾಗಿ ಕಾಣಿಸ್ಕೊಂಡಿರೋದು, ನಿಮ್ಮಂತ ದೊಡ್ಡ ದೊಡ್ಡ ನಿರ್ಮಾಪಕರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಯಾಕೆ ಇಂಥ ದೊಡ್ಡ ಸಿನಿಮಾಗಳಿಗೆ ಈ ತರ ಆದಾಗ ಸಣ್ಣ ಪುಟ್ಟ ಸಿನಿಮಾಗಳ ಮೇಲೆ ತುಂಬಾ ಬೇರೆ ತರ ಪ್ರಭಾವ ಬೀರಲ್ಲ? ಇದು ಎಲ್ಲೋ ಒಂದೊಂದು ಸಿನಿಮಾ ಹಿಂಗೆ ಆಗ್ತವೆ. ನಮ್ಮ ಸಿನಿಮಾದವ್ರಿಗೆ ಜಾತಿ ಭಾಷೆ ಏನೂ ಇಲ್ಲ, ಎಲ್ಲ ಒಂದೇನೆ. ಬಟ್ ನಮ್ಮ ದುರಂತ ಅದು ಈ ಸತೆ ಹಿಂಗೆ ಆಗಿದ್ದೀವಿ. ಬಟ್ ಸೆಕೆಂಡ್ ಡೇ ಇಂದನೇ ಚೆನ್ನಾಗಿ ಪಿಕಪ್ ಆಯಿತು. ಸೆಕೆಂಡ್ ಡೇ ಇಂದನೇ ನಮ್ಮ ಥಿಯೇಟ್ರು ಅವ್ರಾಗವರೇ ರಿಲೀಸ್ ಮಾಡಿ ಅವ್ರಾಗವರೇ ಕೊಟ್ಟರು. ಸೊ ಹಂಗಾಗಿ ಆ್ಯಕ್ಚುಲಿ ಆ ಸಿನಿಮಾ ಸ್ವಲ್ಪ ಎಲ್ಲೋ ಬೇರೆ ಥರ ಫೀಡ್ಬ್ಯಾಕ್ ಇರೋದ್ರಿಂದ ಥಿಯೇಟ್ರು ಸ್ವಲ್ಪ ನಮ್ಗೆ ಇದಾಯಿತು ಅನಿಸುತ್ತೆ. ಸಿನಿಮಾ ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಸಿನಿಮಾಗೆ ಇದಾಗಿರಂದಾಗ ಹೇಗೆ ಅಂತ ಅದು ನೀವೇ ಈಗ ಹೇಳಿ. ಸೀರಿಯಸ್ ನೋಟ್, ಇದು ನಮ್ಮ ಮನಸ್ಸು ಬಂತು. ಇದು ನಾವು ಇವಾಗ ಮಾತಾಡಲ್ಲ, ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ. ಅದು ಆಲ್ರೆಡಿ ಒಂದ್ಸತಿ ಮಾತಾಡಿದೆ, ಪದೇ ಪದೇ ಮಾತಾಡುವ ಸಕ್ಸಸ್ ಮೀಟ್ನ ಎಂಜಾಯ್ ಮಾಡೋಣ. ಇವತ್ತು ತಿರ್ಗಾ ಬೇಡ, ಅದು ವಿಷಯ ಬೇಡ. ನಾವು ಆಲ್ರೆಡಿ ಮಾತಾಡಿದ ಎಲ್ಲರೂ ಕೆಲವು ತರ ಹೋಗಿರುತ್ತೆ. ಇನ್ನು ಹುಷಾರಾಗಿರುತ್ತೆ ಅಂತ ನಾನು ನಂಬಿದ್ರೆ ಅದು, ಇಲ್ಲಾಂದ್ರೆ ಬೇರೆ ರೀತಿ ಆಗುತ್ತೆ. ಅದು 100% ಈ ಸತಿ ಸುಮ್ಮನೆ ಇರಬೇಡ. ಯಾಕಂದ್ರೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಾ ಯಾರ್ದು ನಮಗ್ ಜಾಸ್ತಿ ಕೊಡಿ, ಅವ್ರಿಗೆ ಕಮ್ಮಿ ಕೊಡಿ ಅಂತ ಹೇಳ್ತಿಲ್ಲ. ವಯಾ ಮೀಡಿಯಾ ಇಬ್ರಿಗೂ ಈಕ್ವಲ ಕೊಡಿ. ನಾವೇ ನಾವು ಇದು ಮಾಡ್ತಿಲ್ಲ. ನೀವು ಕನ್ನಡಕ್ಕೆ ಇಲ್ಲ ಅಂದ್ರೆ ಕೇಳ್ತೀರ? ಕೇಳ್ತೀರ ಅಷ್ಟೇ. ತಮಿಳ್ ಸಿನಿಮಾ ಕೊಡಿ, ತೆಲುಗು ಸಿನಿಮಾ ಕೊಡಿ, ಯಾವ್ದು ಬೇಡ ಅಂತ ಹೇಳೋದು ನಾವು? ಇವಾಗ ನಾವು ಅಲ್ಲ ತೆಲುಗು ರಿಲೀಸ್ ಮಾಡ್ಬೇಕಿರೋ ಫಿಲ್ಮ್ ಬರ್ತದೆ, ಇನ್ನೊಂದು 1 week ಹೋಗಿದ್ದ ನಾವು ಹೋಗ್ಲಿಲ್ವಾ? ಅದೇ ದೊಡ್ಡ ವಿಷಯ ಅಲ್ಲ. ಹೋಗಿದ್ದೀವಿ. ಅದೇ ರೀತಿ ಅವ್ರಿಗೆ ಅರ್ಥ ಆಗಿದೆ. ಇವತ್ತು ನಾವು ಸಕ್ಸಸ್ ಮೀಟ್ ಇದ್ರೆ ಲೆಟ್ಸ್ ಎಂಜಾಯ್ ದಿಸ್ ಸಕ್ಸಸ್. ಅದೇ ನೋಡೋಣ. ಅದು ಶಿವಣ್ಣ.